ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿತಿನ್. ನನ್ನ ಮೊದಲನೇ ಬ್ಲಾಗಿಗೆ ಎಲ್ಲರಿಗೂ ಸುಸ್ವಾಗತ. ನಾನು ಇವತ್ತು ರಿವ್ಯೂ ಮಾಡ್ತಾ ಇರೋದು ಹುಂಡೈ ಗ್ರ್ಯಾಂಡ್ i10. ಈ ಕಾರ್ಗೆ ಸ್ಮಾರ್ಟ್ ಕೀ ಬರುತ್ತೆ. ಇಲ್ಲಿದೆ ನೋಡಿ ಕೀ. ಲಾಕ್, ಅನ್ಲಾಕ್ ಮತ್ತು ಬೂಟ್ ಓಪನಿಂಗ್ ಆಪ್ಷನ್ ಈ ಕೀನಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನು ಯಾರಿಗೆಲ್ಲ ಸೆಕೆಂಡ್ ಹ್ಯಾಂಡ್ ಗ್ರ್ಯಾಂಡ್ i10 ಕಾರ್ ತಗೋಬೇಕು ಅನ್ನೋ ಒಂದು ವಿಷ್ ಇರುತ್ತೋ ಅಥವಾ ಒಂದು ಥಾಟ್ ಇರುತ್ತೋ, ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಕಾರಣಕ್ಕೆ ಹಳೆ ಕಾರ್ ಆದ್ರೂ ಈ ಕಾರನ್ನ ನಾನು ರಿವ್ಯೂ ಮಾಡ್ತಾ ಇರೋದು. ಇನ್ನು ಕಾರ್ ಹೇಗಿದೆ ಅನ್ನೋದನ್ನು ಒಂದು ರೌಂಡ್ ನೋಡ್ಕೊಂಬಿಡಿ, ವಾಕ್ ಅರೌಂಡ್ ಮಾಡ್ತೀನಿ. ಜೊತೆಗೆ ಡೈಮೆನ್ಷನ್ ನೋಡೋದಾದರೆ ನಿಮಗೆ 3765 mm ಲೆಂತ್, 1660 mm ವಿಡ್ತ್, 1520 mm ಹೈಟ್ ಬರುತ್ತೆ. ಮತ್ತು 2425 mm ವೀಲ್ ಬೇಸ್ ಹಾಗೂ 165 mm ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸಿಗುತ್ತೆ ನಿಮಗೆ. ಮತ್ತು 935 kg ಕ್ರಬ್ ವೇಟ್ ಕೂಡ ಬರುತ್ತೆ ಈ ಕಾರ್ಡಿದು. ಮತ್ತು 43 liter ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಈ ಕಾರು 2015 ಮಾಡಲ್ಲು. ಮತ್ತು ಗ್ರ್ಯಾಂಡ್ i10ನಲ್ಲಿ 4 ವೇರಿಯಂಟ್ ಇತ್ತು, ಎರಾ, ಮ್ಯಾಗ್ನಾ, ಸ್ಪೋರ್ಟ್ಸ್ ಮತ್ತು ಆಸ್ಟಾ ಅಂತ. ಇದು ಬಂದು ಆಸ್ಟಾ ವೇರಿಯಂಟು. ಮತ್ತು ಕಾರಿನ ಡಿಸೈನ್ ನೋಡೋದಾದರೆ ಕಾಂಪ್ಯಾಕ್ಟಾಗಿ ಚೆನ್ನಾಗಿದೆ. ಕಟ್ಸ್ ಆ್ಯಂಡ್ ಕ್ರೀಸಸ್ ಅಷ್ಟೊಂದು ಇಲ್ಲ ಅಂತಂದರೂ ಸಿಂಪಲ್ ಆ್ಯಂಡ್ ನೀಟಾಗಿದೆ ಅಂತಲೇ ಹೇಳ್ಬೋದು. ನಾ ಈ ಕಾರಿಂದು 1200 cc ಇಂಜಿನ್ ಬರುತ್ತೆ, BS4 ಕಂಪ್ಲೈಂಟು 4-ಸಿಲಿಂಡರ್ ಇಂಜಿನ್ನು. ಸೊ ಈ 1200 cc ಇಂಜಿನ್ನು 82 bhp ಪವರು ಮತ್ತು 114 nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬನ್ನಿ ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಹೆಡ್ಲೈಟು ಮತ್ತು ಇಂಡಿಕೇಟರ್ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಗ್ರಿಲ್ ಮಧ್ಯದಲ್ಲಿ ಕ್ರೋಮಲ್ಲಿ ಫಿನಿಶ್ ಆಗಿರೋ ಹುಂಡೈ ಲೋಗೋ ಇದೆ. ಆ ಲೋಗೋಯಿಂದ 2 ಹೆಡ್ಲೈಟ್ಗೂ ಕ್ರೋಮ್ ಲೈನ್ ಎಕ್ಸ್ಟೆಂಡ್ ಆಗಿದೆ. ಫಾಗ್ ಲ್ಯಾಂಪ್ ಕೂಡ ನಿಮಗೆ ಹ್ಯಾಲೋಜನ್ ಬರುತ್ತೆ, ಮತ್ತು ಅದ್ರ ಸುತ್ತ ಕ್ರೋಮ್ ಸರೌಂಡ್ ನೋಡ್ಬೋದು ನೀವು. ಇನ್ನು ಸೈಡ್ ಪ್ರೊಫೈಲಲ್ಲಿ ಮಿರರ್ನ ಬಾಡಿ ಕಲರಲ್ಲೇ ಫಿನಿಶ್ ಮಾಡಿದ್ದಾರೆ. ಇಂಡಿಕೇಟರ್ ಕೂಡ ಮಿರರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಜೊತೆಗೆ ಮಿರರ್ಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ನಾನು ನಿಮಗೆ 165x65x14 inch ಡ್ಯುಯಲ್ ಟೋನ್ ಅಲಾಯ್ ವೀಲ್ ಸಿಗುತ್ತೆ. ಮತ್ತು ನಿಮಗೆ ಮುಂದುಗಡೆದು ಡಿಸ್ಕ್ ಬ್ರೇಕ್ ಬರುತ್ತೆ, ಮತ್ತು ರಿಯರು ಡ್ರಮ್ ಬ್ರೇಕ್ ಬರುತ್ತೆ. ಇಲ್ಲಿ ಬಾಡಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ, ಅದನ್ನ ನೋಡ್ಬೋದು ನೀವು. ರೂಫ್ ಮೇಲೆ ರೂಫ್ ರೈಲ್ ಕೊಟ್ಟಿದ್ದಾರೆ, ಬಟ್ ಅದು ಫಂಕ್ಷನಲ್ ರೂಫ್ ರೈಲ್ ಅಲ್ಲ. ಕಾರಿನ 4 ಡೋರ್ ಹ್ಯಾಂಡಲ್ಸು ಕೂಡ ಕ್ರೋಮಲ್ಲೇ ಫಿನಿಶ್ ಆಗಿದೆ. ಮತ್ತು ಡ್ರೈವರ್ ಮತ್ತು ಕೋ ಡ್ರೈವರ್ ಸೈಡ್ ರಿಕ್ವೆಸ್ಟ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ. ಇನ್ನು ರಿಯರ್ ಗ್ಲಾಸ್ ಮೇಲೆ ಡಿಫಾಗರ್ ಕೊಟ್ಟಿರೋದನ್ನ ನೋಡ್ಬೋದು, ವೈಪರ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ನೋಡ್ಬೋದು. ಟೈಲ್ ಲ್ಯಾಂಪು, ರಿವರ್ಸ್ ಲ್ಯಾಂಪು ಮತ್ತು ನಿಮಗೆ ಇಂಡಿಕೇಟರ್ ಕೂಡ ಹ್ಯಾಲೋಜನ್ ಆಗೇ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಪಕ್ಕದಲ್ಲೇ ನಿಮಗೆ ಗ್ರ್ಯಾಂಡ್ ರೇಟಿಂಗ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಮುಂಡೆ ಈ ಲೋಗೋ ಕೆಳಗಡೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟೈಲ್ ಗೇಟ್ ಬಟನ್ ಕೊಟ್ಟಿದ್ದಾರೆ. ಮತ್ತು ವೇರಿಯಂಟ್ ಬ್ಯಾಡ್ಜಿಂಗ್ ಹಾಗೂ 1.2 liter ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ನೀವು. 4 ಪಾರ್ಕಿಂಗ್ ಸೆನ್ಸರ್ಗಳನ್ನ ನೋಡ್ಬೋದು ನೀವು. ಈ ಕಾರಲ್ಲಿ ರಿವರ್ಸ್ ಕ್ಯಾಮ್ರಾ ಕೊಟ್ಟಿಲ್ಲ. ಪಾರ್ಕಿಂಗ್ ಸೆನ್ಸರ್ ಕೆಳಗಡೆ ಕೊಟ್ಟಿರೋಂಥ ರಿಫ್ಲೆಕ್ಟರ್ ಕೂಡ ನೋಡ್ಬೋದು ನೀವು. ಕಾರಲ್ಲಿ ನಿಮಗೆ 256 liter ಬೂಟ್ ಸ್ಪೇಸ್ ಸಿಗುತ್ತೆ, ಡೀಸೆಂಟ್ ಸೈಜ್ ಅಂತಲೇ ಹೇಳ್ಬೋದು. ಜೊತೆಗೆ ಬೂಟ್ ಲ್ಯಾಂಪ್ ಮತ್ತು ಹುಕ್ ಕೂಡ ನೋಡ್ಬೋದು. ರಿಯರ್ ಡೋರ್ ನಿಮಗೆ ಸ್ವಲ್ಪ ವೈಡಾಗಿ ಓಪನ್ ಆಗುತ್ತೆ, ನೋಡ್ಬೋದು ಅದನ್ನ ನೀವು. ಮತ್ತು ಇನ್ನರ್ ಡೋರ್ ಹ್ಯಾಂಡಲ್ಸ್ ಕೂಡ ಸಿಲ್ವರಲ್ಲಿ ಫಿನಿಶ್ ಆಗಿರೋದು ನೋಡ್ಬೋದು ನೀವು. ರಿಯರ್ ಡೋರ್ ನಿಮಗೆ ಡ್ಯುಯಲ್ ಟೋನಲ್ಲಿ ಫಿನಿಶ್ ಆಗಿರೋದು ನೋಡ್ಬೋದು. ಜೊತೆಗೆ ಸ್ಪೀಕರು, ಪವರ್ ವಿಂಡೋಸು ಮತ್ತು 1 liter ಬಾಟಲ್ ಇಟ್ಕೊಳ್ಳೋಷ್ಟು ಸ್ಪೇಸ್ ಇದೆ. ರಿಯರ್ ಸೀಟ್ ನಿಮಗೆ ಬೆಂಚ್ ಫೋಲ್ಡಿಂಗ್ ಬರುತ್ತೆ, ಮತ್ತು ಹಿಂದ್ಗಡೆ ನೀವು ಪಾರ್ಸಲ್ ಟ್ರೈ ಕೂಡ ನೋಡ್ಬೋದು. 2 ಅಡ್ಜಸ್ಟಬಲ್ ಹೆಡ್ರೆಸ್ ಕೊಟ್ಟಿದ್ದಾರೆ, ಬಟ್ ನಿಮಗೆ ಮಧ್ಯದಲ್ಲಿ ಸೆಂಟರ್ ಆರ್ಮ್ ರೆಸ್ಟ್ ಕೊಟ್ಟಿಲ್ಲ. ರಿಯರ್ ಎ ಸಿ ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಬ್ಲೋರ್ ಕಂಟ್ರೋಲ್ ಕೂಡ ಇದೆ. ಅದ್ರ ಕೆಳಗಡೆ 12 volt ಚಾರ್ಜಿಂಗ್ ಪೋರ್ಟ್ ಕೂಡ ನೋಡ್ಬೋದು ನೀವು. ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಜೊತೆ ಹುಕ್ ಕೂಡ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕ್ ಮುಂದಗಡೆ ನಿಮಗೆ 2 cup holder ಸ್ಪೇಸ್ ಇದೆ, ಮತ್ತು ಅದ್ರ ಪಕ್ಕ ನಿಮಗೆ ಒಂದು ಸಣ್ಣ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ ರಿಯರ್ ಸೀಟ್ ಕಂಫರ್ಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಲೆಗ್ ರೂಮು, ನೀ ರೂಮು, ಅಂಡರ್ ಥೈ ಸಪೋರ್ಟು ಮತ್ತು ಹೆಡ್ ರೂಮ್ ಕೂಡ ಸಫಿಷಿಯಂಟಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಸೀಟ್ ರಿಕ್ಲೈನ್ ಆಂಗಲ್ ಕೂಡ ತುಂಬ ಕಂಫರ್ಟಬಲ್ ಆಗೇ ಇತ್ತು. ಡ್ಯಾಶ್ಬೋರ್ಡ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ, ಜೊತೆಗೆ ಡ್ಯುಯಲ್ ಟೋನಲ್ಲಿ ಫಿನಿಶ್ ಇರೋದ್ರಿಂದ ಪ್ರೀಮಿಯಂ ಫೀಲ್ ಕೂಡ ಕೊಡುತ್ತೆ. ಡ್ರೈವರ್ ಡೋರಲ್ಲಿ ನಿಮಗೆ ಮಿರರ್ ಫಂಕ್ಷನ್ನು, ಪವರ್ ವಿಂಡೋ ಫಂಕ್ಷನ್ಸು ಮತ್ತು ಆ ಲಾಕು ಅನ್ಲಾಕ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಪವರ್ ವಿಂಡೋ ನಿಮಗೆ ಡ್ರೈವರ್ ಸೈಡ್ ಮಾತ್ರ ಆಟೋ ಡೌನ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಬಾಟಲ್ ಹೋಲ್ಡರು, ಮ್ಯಾಪ್ ಪಾಕೆಟ್ಸು ಮತ್ತು ಸ್ಪೀಕರ್ ಕೂಡ ಇದೆ ಡ್ರೈವರ್ ಡೋರಲ್ಲಿ. ಡ್ರೈವರ್ ಸೀಟ್ ನಿಮಗೆ 6-way ಮ್ಯಾನ್ಯುಲಿ ಅಡ್ಜಸ್ಟಬಲ್ ಇದೆ. ಡ್ರೈವರ್ ಸೀಟು ಮತ್ತು ಕೋ ಡ್ರೈವರ್ ಸೀಟು ಎರಡೂ ಕೂಡ ವೈಡಾಗಿ ಕಂಫರ್ಟಬಲ್ ಆಗಿದೆ ಕೂತ್ಕೊಳ್ಳೋಕ್ಕೆ, ಬಟ್ ಎರಡರಲ್ಲೂ ಕೂಡ ಫಿಕ್ಸ್ಡ್ ಹೆಡ್ರೆಸ್ ಕೊಟ್ಟಿದ್ದಾರೆ. ಪುಷ್ ಬಟನ್ ಸ್ಟಾರ್ಟ್ ಕೊಟ್ಟಿದ್ದಾರೆ, ಮತ್ತು ಕೆಳಗಡೆ ಹೆಡ್ಲೈಟ್ ಲೆವೆಲರ್ ಕೊಟ್ಟಿರೋದು ನೋಡ್ಬೋದು. ಫ್ಯೂಸ್ ಬಾಕ್ಸ್ ಕೊಟ್ಟಿದ್ದಾರೆ, ಅದ್ರ ಕೆಳಗಡೆ ಇಂಜಿನ್ ಬಾನೆಟ್ ಓಪನ್ ಮಾಡೋ ಲಿವರ್ ಕೊಟ್ಟಿದ್ದಾರೆ. ಇಂಟಿಗ್ರೇಟೆಡ್ 2D ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದಕ್ಕೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಮತ್ತು CD ಪ್ಲೇಯರು ಮತ್ತು ರೇಡಿಯೋ ಕೂಡ ಇದೆ.
ಇದು ಎ ಸಿ ಬ್ಲೋಯರ್ ಕಂಟ್ರೋಲ್ಸು. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಇದೆ, ಜೊತೆಗೆ 12 ವೋಲ್ಟ್ ಚಾರ್ಜಿಂಗ್ ಪೋರ್ಟ್ ಮತ್ತು ಅಕ್ಸ್ ಮತ್ತು USB ಇನ್ಪುಟ್ ಕೂಡ ಇದೆ. ಈ ಕಾರಲ್ಲಿ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ ಮತ್ತು ಟಿಲ್ಟ್ ಅಡ್ಜಸ್ಟ್ಮೆಂಟ್ ಮಾತ್ರ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಕಂಟ್ರೋಲ್ಸಲ್ಲಿ ನಿಮಗೆ ವಾಲ್ಯೂಮ್ ಕಂಟ್ರೋಲು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಟ್ರೋಲು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ ಮತ್ತು ಕಾಲ್ ಪಿಕಪ್ ಮತ್ತು ಡಿಕ್ಲೈನ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ವೈಪರ್ಸ್ ಕಂಟ್ರೋಲ್ ಕೊಟ್ಟಿದ್ದಾರೆ ಮತ್ತು ರೈಟ್ ಸೈಡಲ್ಲಿ ಇಂಡಿಕೇಟರ್ಸ್ ಮತ್ತು ಹೆಡ್ಲೈಟ್ ಕಂಟ್ರೋಲ್ಸ್ ಇದೆ. ಇನ್ನು ಗ್ಲೋ ಬಾಕ್ಸು ಡೀಸೆಂಟ್ ಸೈಜ್ ಇದೆ ಮತ್ತು ಕೂಲಿಂಗ್ ಫಂಕ್ಷನ್ ಕೂಡ ಇದೆ. ಕೋ ಡ್ರೈವರ್ ಸೈಡು ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ ಮತ್ತು ಡ್ರೈವರ್ ಸೈಡು ಬರೀ ಟಿಕೆಟ್ ಹೋಲ್ಡರ್ ಮಾತ್ರ ಕೊಟ್ಟಿದ್ದಾರೆ. ಮತ್ತು ಸೆಂಟ್ರಲ್ಲಿ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿರೋದು ನೋಡ್ಬೋದು, ಜೊತೆಗೆ ಮ್ಯಾನ್ಯುವಲ್ ಡೇ ನೈಟ್ IRVM ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಸನ್ವೈಸರ್ ಹತ್ರ ಮೈಕ್ ಪ್ಲೇಸ್ಮೆಂಟ್ ಇದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಲೆಫ್ಟ್ ಸೈಡ್ RPM ಮೀಟರ್ ಬರುತ್ತೆ, ರೈಟ್ ಸೈಡ್ ಫ್ಯೂಯಲ್ ಗೇಜ್ ಮತ್ತು ಟೆಂಪ್ರೇಚರ್ ಮೀಟರ್ ಬರುತ್ತೆ, ಮತ್ತು ಮಧ್ಯದಲ್ಲಿ ಸ್ಪೀಡೋ ಮೀಟರ್ ಬರುತ್ತೆ. ಕಂಪ್ಲೀಟ್ ಅನಲಾಗ್ ಯೂನಿಟ್ ಇದು. ಸ್ಪೀಡೋ ಮೀಟರ್ ಕೆಳಗಡೆ ನಿಮಗೆ MMID ಯೂನಿಟ್ ಇದೆ, ಅದರಲ್ಲಿ ಟ್ರಿಪ್ ಎ, ಟ್ರಿಪ್ ಬಿ, ಡಿಸ್ಟೆನ್ಸ್ ಟು ಎಂಟಿ, ಆವ್ರೇಜ್ ಫ್ಯೂಯಲ್ ಕನ್ಸಂಪ್ಷನ್, ಇನ್ಸ್ಟಂಟೇನಿಯಸ್ ಫ್ಯೂಯಲ್ ಕನ್ಸಂಪ್ಷನ್, ಆವ್ರೇಜ್ ಸ್ಪೀಡ್ ಮತ್ತು ಎಲಾಪ್ಸ್ ಟೈಮ್ ಫಂಕ್ಷನ್ ಕೂಡ ತೋರಿಸುತ್ತೆ ಅದರಲ್ಲಿ. ಈ ಕಾರಲ್ಲಿ ಸೇಫ್ಟಿ ಫೀಚರ್ಸ್ ನೋಡೋದಾದರೆ ಡ್ಯುಯಲ್ ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಸೇಫ್ಟಿ ಲಾಕ್, ಆ್ಯಂಟಿ ಥೆಫ್ಟ್ ಅಲಾರಾಮ್, ಆ್ಯಂಟಿ ಥೆಫ್ಟ್ ಡಿವೈಸ್, ರಿಯರ್ ಸೀಟ್ ಬೆಲ್ಟ್, ಸೀಟ್ ಬೆಲ್ಟ್ ವಾರ್ನಿಂಗ್, ಡೋರ್ ಅಜ್ಜರ್ ವಾರ್ನಿಂಗ್, ಸೈಡ್ ಆ್ಯಂಡ್ ಫ್ರಂಟ್ ಇಂಪ್ಯಾಕ್ಟ್ ಬೀಮ್ಸ್, ಇಂಜಿನ್ ಇಮೊಬಿಲೈಸರ್ ಮತ್ತು ಸೆಂಟ್ರಲ್ ಮೌಂಟೆಡ್ ಫ್ಯೂಯಲ್ ಟ್ಯಾಂಕ್ ಕೂಡ ಸಿಗುತ್ತೆ ನಿಮಗೆ. ಆನ್ ಪೇಪರ್ ಕಾರ್ಗೆ ಎಷ್ಟು ದಮ್ ಇದೆ, ಕಾರ್ ಹೆಂಗಿದೆ ಅಂತ ಕೊಟ್ಟಿದ್ದಾರೆ, ಆದರೆ ರೋಡ್ ಕಂಡೀಷನಲ್ಲಿ ಕಾರ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಡ್ರೈವಿಂಗ್ ಪಾರ್ಟಲ್ಲಿ ನೋಡೋಣ. ಸೊ ಇನಿಷಿಯಲ್ ಪಿಕಪ್ ಬಗ್ಗೆ ಮಾತಾಡೋದಾದರೆ ಇನಿಷಿಯಲ್ ಪಿಕಪ್ ನೋಡೋಣ, ಬನ್ನಿ ಗಾಡಿದು ಹೇಗಿದೆ ಅಂತ ಅನ್ನೋದು. ಸೊ ಇದು 0 to 100 ಎಷ್ಟು ಅಲ್ಲ, ಬಟ್ ಪಿಕಪ್ ಬಗ್ಗೆ ಅಷ್ಟೇ ನಿಮಗೆ ನೋಡೋಣ ಬನ್ನಿ. ನೋಡಿದ್ರಲ್ಲ, ಇದಾಗಿತ್ತು ಇನಿಷಿಯಲ್ ಪಿಕಪ್ ಈ ಕಾರ್ದು. ಎಲ್ಲೂ ಒಂಥರ ಅಗ್ರೆಸಿವಾಗಿ ಪುಲ್ ಆಗ್ತಾ ಇದೆ ಅಂತ ಅನ್ನಿಸ್ಲಿಲ್ಲ, ಒಂಥರ ಲೀನಿಯರ್ ಫ್ಯಾಷನಲ್ಲೇ ಪುಲ್ ಆಗ್ತಾ ಇತ್ತು ಕಾರು. ಮತ್ತು ಎಲ್ಲೂ ಎಕ್ಸಿಲೇಟ್ರ್ ಕೊಟ್ಟ ತಕ್ಷಣ ಸೀಟಿಗೆ ವಾಪಸ್ ನಮ್ಮನ್ನು ತಳ್ತಾ ಇದೆ ಅನ್ನೋ ಥರ ಎಲ್ಲೂ ಫೀಲ್ ಕೊಡಲಿಲ್ಲ. ಸೊ ನಾರ್ಮಲಾಗೆ ಪುಲ್ಲಿಂಗ್ ಇತ್ತು ಅಂತಲೇ ಹೇಳ್ಬೋದು ಈ ಕಾರಲ್ಲಿ. ಇನ್ನು ಕ್ಲಚ್ ಬಗ್ಗೆ ಮಾತಾಡೋದಾದರೆ ಕ್ಲಚ್ಚು ಸ್ವಲ್ಪ ಲೈಟರ್ ಸೈಡ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಗೇರ್ ಬಾಕ್ಸ್ ಕೂಡ ತುಂಬ ಸ್ಲಿಕ್ ಶಿಫ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ನಾವು. ಲೈಕ್ ತುಂಬ ಬಟರ್ ಸ್ಮೂತ್ ಇದೆ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಗೇರ್ ಶಿಫ್ಟ್ ಮಾಡುವಾಗ ಎಲ್ಲರೂ ಒಂದು ಕಡೆ ಮಧ್ಯದಲ್ಲಿ ಸ್ಟಕ್ ಆಗೋದಾಗಲಿ, ಅಥವಾ ಒಂದು ಗೇರಿಂದ ಇನ್ನೊಂದು ಗೇರಿಗೆ ಶಿಫ್ಟ್ ಮಾಡ್ಬೇಕಾದ್ರೆ ನನಗೆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ ಅನ್ನೋದಾಗಲಿ ಎಲ್ಲೂ ಅನ್ನಿಸ್ತಾ ಇಲ್ಲ ನನಗೆ. ಇನ್ನು ಗೇರಿಂಗ್ ಬಗ್ಗೆ ನೋಡೋದಾದರೆ ಗೇರಿಂಗ್ ಟಾಲರ್ ಸೈಡ್ ಇದೆ ಅಂತಲೇ ಅನ್ನಿಸ್ತಾ ಇದೆ. ಇದರಿಂದ ನಿಮಗೆ ಹೈವೇನಲ್ಲಿ ಒಂದು ಒಳ್ಳೆ ಕ್ರೂಸಿಂಗ್ ಸ್ಪೀಡ್ ಮಾಡ್ಬೋದು, ಮತ್ತು ಒಂದೊಳ್ಳೆ ಪೇಸ್ ಮೇಂಟೈನ್ ಮಾಡ್ಕೊಂಡು ಹೋದರೆ ನಿಮಗೊಂದು ಒಳ್ಳೆ ಮೈಲೇಜ್ ಕೂಡ ಸಿಗುತ್ತೆ ಇದರಿಂದ. ಬಟ್ ನಿಮಗೆ ಈ ಟಾಲರ್ ಗೇರಿಂಗ್ ಸಿಟೀಲಿ ನಿಮಗೆ ಸ್ವಲ್ಪ ಎಫೆಕ್ಟ್ ಮಾಡುತ್ತೆ, ಬಿಕಾಸ್ ಸ್ವಲ್ಪ ಲೋ ಆ್ಯಂಡ್ ಲ್ಯಾಗ್ ಇರೋದ್ರಿಂದ ನಿಮಗೆ ಕಂಟಿನ್ಯೂಸ್ ಮೂಮೆಂಟ್ ಸಿಗೋಲ್ಲ, ನಿಮಗೆ ಈಸಿಯಾಗಿ ಫ್ರೀಯಾಗಿ ಮೂವ್ ಆಗಬೇಕು ಅಂತಂದರೆ ಆಗಲ್ಲ. ಓವರ್ಟೇಕ್ ಮಾಡಬೇಕು ಅಂತಂದಾಗ ಗೇರ್ಗಳನ್ನ ಶಿಫ್ಟ್ ಮಾಡಬೇಕಾಗತ್ತೆ. ಸೊ ಸಿಟಿ ಸೈಡಲ್ಲಿ ಸ್ವಲ್ಪ ನಿಮಗೆ ಇದು ಡಿಸಡ್ವಾಂಟೇಜ್ ಅಂತಲೇ ಹೇಳ್ಬೋದು ಟಾಲರ್ ಗೇರಿಂಗ್ ಇರೋದರಿಂದ. ಇನ್ನು ಆಕ್ಸಿಲರೇಟರ್ ಪೆಡಲ್ ಬಗ್ಗೆ ಮಾತಾಡೋದಾದರೆ, ಆಕ್ಸಿಲರೇಟರ್ ಕೊಟ್ಟ ತಕ್ಷಣವೇ ಕಾರ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದೆ ಅಂತಲೇ ಅನ್ನಿಸ್ತಾ ಇದೆ. ಎಲ್ಲೂ ಲ್ಯಾಗಿ ಫೀಲ್ ಅಂತ ಅನ್ನಿಸ್ತಾ ಇಲ್ಲ. ನಾವೇನು ಇನ್ಪುಟ್ ಕೊಡ್ತೀವಿ ಆಕ್ಸಿಲರೇಟರ್ಗೆ, ಆ ಇನ್ಪುಟ್ ಕರೆಕ್ಟಾಗಿ ತೊಗೋತಾ ಇದೆ, ನಾನು ಎಷ್ಟು ಕೊಡ್ತಾ ಇದ್ದೀನಿ ಅಂತಲೇ ನನಗೆ ಫೀಲ್ ಕರೆಕ್ಟಾಗಿ ಕೊಡ್ತಾ ಇದೆ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಸೊ ಥ್ರಾಟಲ್ ಸೆನ್ಸಿಟಿವಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಕಾರಲ್ಲಿ. ಸ್ಟೇರಿಂಗ್ ಫೀಡ್ಬ್ಯಾಕ್ ಬಗ್ಗೆ ಮಾತಾಡೋದಾದರೆ, ನಿಮಗೆ ಸ್ಟೇರಿಂಗ್ ತುಂಬ ಕಮ್ಯುನಿಕೇಟಿವ್ ಇದೆ ಅಂತ ಅನ್ಸಲ್ಲ ನಿಮಗೆ. ಸೊ ಅಷ್ಟೊಂದು ಫೀಡ್ಬ್ಯಾಕ್ ಕೂಡ ಸಿಗಲ್ಲ ನಿಮಗೆ ಸ್ಟೇರಿಂಗು. ಸೊ ಲೈಕ್ ಡೈರೆಕ್ಷನಲ್ ಚೇಂಜಸ್ ಎಲ್ಲ ಮಾಡಬೇಕು ಅಂತಂದಾಗ ನಿಮಗೆ ಸ್ವಲ್ಪ ಅಷ್ಟು ಕನೆಕ್ಟ್ ಆಗಿದೆ ಅಂತ ಅನ್ಸಲ್ಲ ನಿಮಗೆ ಮತ್ತೆ ಸ್ಟೇರಿಂಗ್ ಜೊತೆ. ಸೊ ಡೈರೆಕ್ಷನಲ್ ಚೇಂಜಸ್ ನೋಡೋದಾದರೆ ನಿಮಗೆ ಅಷ್ಟು ಕ್ವಿಕ್ ಆಗಿಲ್ಲ ನಿಮಗೆ. ಸೊ ನೀವು ಒಂದು ಕಡೆ ಕೊಡ್ತೀರಾ ಇನ್ಪುಟ್ಟು, ಬಟ್ ಸ್ಟಿಲ್ ಆದ್ರೂ ನಿಮಗೆ ಅದು ಆ ಕರೆಕ್ಟಾಗಿ ಆ ಆ್ಯಂಗಲಿಗೆ ಅದು ತೊಗೊಳಲ್ಲ. ನೋಡ್ಬೋದು ನೀವು, ಸೊ ನೋಡ್ಬೋದು ನೀವು ಇಲ್ಲಿ. ಸೊ ನಾನು ತಿರುಗಿಸಿದಷ್ಟು, ಸೊ ಅದು ಕಾರ್ ತೊಗೊಂಡಿದ್ದಷ್ಟು ಇನ್ಪುಟ್ ಅಂತ. ಸೊ ಡೈರೆಕ್ಷನಲ್ ಚೇಂಜಸ್ಸಿಗೆ ಬಂದಾಗ ಸ್ವಲ್ಪ ಅದು ಲ್ಯಾಗಿ ಅಂತಲೇ ಅನಿಸುತ್ತೆ ಸ್ಟೇರಿಂಗು, ಸ್ವಲ್ಪ ನೋಡ್ಬೋದು ನೀವು ಇಲ್ಲಿ. ಸೊ ಟಿಪಿಕಲ್ ಹುಂಡೈ ಸ್ಟೇರಿಂಗ್ ಅಂತಲೇ ಹೇಳ್ಬೋದು ನೀವು, ಅಷ್ಟೊಂದು ಫೀಡ್ಬ್ಯಾಕ್ ಇಲ್ಲ ಸ್ಟೇರಿಂಗು. ಇನ್ನು ಈ ಕಾರಿನ ಸ್ಟೆಬಿಲಿಟಿ ಬಗ್ಗೆ ನೋಡೋದಾದರೆ, ಅಪ್ ಟು ನಿಮಗೆ 120-130 ಕಾರ್ ಸ್ಟೇಬಲ್ ಆಗಿದೆ ಅಂತಲೇ ಅನಿಸುತ್ತೆ ನಿಮಗೆ. ಆಫ್ಟರ್ 120 ಪುಷ್ ಮಾಡೋಕ್ಕೆ ಹೋದರೆ ನಿಮಗೆ 120 ಮೇಲೆ ಅಥವಾ 130 ಮೇಲೆ ಪುಷ್ ಮಾಡೋಕ್ಕೆ ಹೋದಾಗ ನಿಮಗೆ ಒಂದು ಅಷ್ಟು ಕಾನ್ಫಿಡೆನ್ಸ್ ಬರಲ್ಲ. ಏನಕ್ಕೆ ಅಂತಂದರೆ ಸಸ್ಪೆನ್ಷನ್ ಸಾಫ್ಟ್ ಇರೋದ್ರಿಂದ ನಿಮಗೆ ವರ್ಟಿಕಲ್ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ ನಿಮಗೆ ಕಾರಲ್ಲಿ.
ಸೊ ಹಾಗಾಗಿ ಅಪ್ ಟು 120ವರೆಗೂ ಈ ಕಾರ್ ತುಂಬ ಸ್ಟೇಬಲ್ ಆಗಿದೆ ಅಂತಲೇ ಹೇಳ್ಬೋದು, ಮತ್ತು ಒಂದೊಳ್ಳೆ ಕ್ರೂಸಿಂಗ್ ಸ್ಪೀಡ್ ಅಂತಲೂ ಹೇಳ್ಬೋದು, ಮತ್ತು ತುಂಬ ಕಂಫರ್ಟಬಲ್ ಆಗಿರುತ್ತೆ, ಮತ್ತು ಕಾನ್ಫಿಡೆನ್ಸ್ ಕೂಡ ಬರುತ್ತೆ ನಮಗೆ ಅಪ್ ಟು 120ವರೆಗೂ. ಸೊ ಈ ಕಾರಿನ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದರೆ ಸಸ್ಪೆನ್ಷನ್ ಸಾಫ್ಟ್ ಇದೆ ಅಂತಲೇ ಹೇಳ್ಬೋದು. ಸೊ ಸಾಫ್ಟ್ ಸಸ್ಪೆನ್ಷನ್ ಇರೋದ್ರಿಂದ ನಿಮಗೆ ರೈಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಯಾವುದೇ ಥರದ ಬ್ಯಾಡ್ ಪಾಟ್ ಹೋಲ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಆಗಿರ್ಬೋದು ರೋಡಲ್ಲಿ ಸಿಗುವಂಥದ್ದು, ಸೊ ಅದೆಲ್ಲ ಚೆನ್ನಾಗೇ ತೊಗೊಳುತ್ತೆ ಸಸ್ಪೆನ್ಷನ್ನು. ಆದರೆ ನಿಮಗೆ ನಾನು ಆಲ್ರೆಡಿ ಹೈ ಸ್ಪೀಡ್ ಸ್ಟೆಬಿಲಿಟೀಲಿ ಹೇಳ್ದಂಗೆ ಸ್ಟೆಬಿಲಿಟಿ ಅಷ್ಟು ನಮಗೆ ಇರೋಲ್ಲ ಈ ಕಾರಲ್ಲಿ. ಸಸ್ಪೆನ್ಷನ್ ಸಾಫ್ಟ್ ಇರೋದ್ರಿಂದ ನಮ್ಗೆ ಕಾನ್ಫಿಡೆನ್ಸ್ ಕೂಡ ಸಿಗೋಲ್ಲ ಗಾಡಿನ ಪುಷ್ ಮಾಡೋಕ್ಕೆ. ಬಟ್ ಆದರೆ ರೈಡ್ ಕ್ವಾಲಿಟಿ ವೈಸ್ ಮಾತಾಡೋದಾದರೆ ನಮಗೆ ಸಾಫ್ಟ್ ಸಸ್ಪೆನ್ಷನ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಕಂಫರ್ಟಬಲ್ ಆಗಿರುತ್ತೆ. ಸೊ ಇನ್ನು ಈ ಹುಂಡೈ ಗ್ರ್ಯಾಂಡ್ i10ನ ಕಾರ್ ಬ್ರೇಕಿಂಗ್ ಹೆಂಗಿದೆ ಅಂತ ನೋಡೋಣ, ಬನ್ನಿ ಗಾಡಿ ಬ್ರೇಕ್ ಹೆಂಗಿಡಿಯತ್ತೆ ಅನ್ನೋದು. ಸೊ ನೋಡಿದ್ರಲ್ಲ ನೀವೇ, ಸೊ ಗಾಡಿ ಸ್ಟೇಬಲ್ ಆಗಿತ್ತು ಬ್ರೇಕಿಂಗಲ್ಲಿ, ಸೊ ಕಾನ್ಫಿಡೆನ್ಸ್ ಕೂಡ ಬರುತ್ತೆ, ಆ್ಯಂಡ್ ಬ್ರೇಕ್ ಪೈಟ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಕಾರಲ್ಲಿ. ಇನ್ನು ಈ ಕಾರಿನ ಲೋ ಎಂಡ್ ನೋಡೋದಾದರೆ ತುಂಬ ಡಲ್ ಇದೆ ಅಂತ ಅನಿಸುತ್ತೆ. ನಮಗೆ ಬೇಕಾಗಿರುವಂತಹ ಒಂದು ಪವರ್ ಡಿಲಿವರಿ ಆ ಬ್ಯಾಂಡಲ್ಲಿ ಸಿಗೋಲ್ಲ ಅಥವಾ ಆ ಲೋ ಎಂಡಲ್ಲಿ ಸಿಗೋಲ್ಲ ನಮಗೆ. ಮತ್ತು ಇನ್ನು ಟಾಪ್ ಎಂಡ್ ನೋಡೋದಾದರೆ ಅಲ್ಲೂ ಕೂಡ ನಿಮಗೆ ಯಾವುದೇ ಥರದ ಒಂದು ಪವರ್ ಸಿಗೋಲ್ಲ. ಸೊ ನೀವು ಎಷ್ಟೇ ಪುಲ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಬರೀ ಇಂಜಿನ್ ನಾಯ್ಸ್ ಮಾತ್ರ ನಿಮಗೆ ಕೇಳಿಸ್ತಾ ಇರುತ್ತೆ, ಯಾವುದೇ ಥರದ ಒಂದು ಪ್ರೋಗ್ರೆಸ್ ಇರೋಲ್ಲ. ಸೊ ನಿಮಗೆ ಗಾಡಿ ಕಂಟಿನ್ಯೂಸ್ ಮೂಮೆಂಟ್ ಇರಬೇಕು ಅಂತಂದರೆ ಮಿಡ್ ಆರ್ ಪಿ ಎಮ್ ಮಾತ್ರ ನಿಮಗೆ ಒಂದು ಹೆಲ್ಪ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಈ ಕಾರಲ್ಲಿ ಮಿಡ್ ಆರ್ ಪಿ ಎಮ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. 2500 ನಿಮಗೆ 4500 5000ವರೆಗೂ ಆ ಬ್ಯಾಂಡಲ್ಲಿ ನೀವು ಆರ್ ಪಿ ಎಮ್ನ ಇಟ್ಕೊಂಡು ಕಾರ್ನ ಪುಲ್ ಮಾಡಿದ್ರೆ ಸೊ ನಿಮಗೆ ಒಂದು ಈಸಿಯಾಗಿ ಕಾರ್ ಮೂಮೆಂಟ್ ಇರುತ್ತೆ, ಮತ್ತು ಓವರ್ಟೇಕಿಂಗಿಗೆಲ್ಲ ತುಂಬ ಈಸಿಯಾಗಿರುತ್ತೆ, ಮತ್ತು ತುಂಬ ಸ್ಮೂತಾಗಿ ಗಾಡಿ ತೊಗೊಂಡೋಗುತ್ತೆ ಅಂತಲೇ ಫೀಲ್ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಈ ಕಾರಲ್ಲಿ ಲೋ ಎಂಡು ಮತ್ತು ಟಾಪ್ ಎಂಡು ಏನೂ ಇಲ್ಲ ಅಂತಲೇ ಅನಿಸುತ್ತೆ. ಬಟ್ ಮಿಡ್ ಆರ್ ಪಿ ಎಮ್ ಮಾತ್ರ ತುಂಬ ಸ್ಟ್ರಾಂಗ್ ಆಗಿದೆ ಈ ಕಾರಲ್ಲಿ ಅಂತಲೇ ಹೇಳ್ಬೋದು. ಈ ಕಾರ್ದು ಫಿಫ್ತ್ ಗೇರು ಫೋರ್ತ್ ಗೇರು ಥರ್ಡ್ ಗೇರ್ ಇನ್ ಗೇರ್ ಆಕ್ಸೆಲರೇಷನ್ ನೋಡೋದಾದರೆ ಫಿಫ್ತ್ ಗೇರ್ ನಿಮಗೆ ಅಷ್ಟು ಬೆಸ್ಟ್ ಅಂತ ಅನಿಸಲ್ಲ. ಲೋ ಎಂಡ್ ಲ್ಯಾಗ್ ಇರೋದ್ರಿಂದ ನಿಮಗೆ ಮೂಮೆಂಟ್ಸ್ ಅಷ್ಟಾಗಿ ಇರೋಲ್ಲ ನಿಮಗೆ ಈಸಿಯಾಗಿ. ಸೊ ನೋಡ್ಬೋದು ನೀವು ಅದನ್ನ, ಸ್ಪೀಡ್ ಕೂಡ ತುಂಬ ನಿಧಾನಕ್ಕೆ ಬಿಲ್ಡ್ ಮಾಡ್ತಾ ಇದೆ ಅದು. ಲೋ ಎಂಡ್ ಲ್ಯಾಗ್ ಇರೋದ್ರಿಂದ ನೀವು ಹೈವೇಗಳಲ್ಲಿ ನೀವು ಅಷ್ಟೀಜಾಗಿ ಓವರ್ಟೇಕ್ ಮಾಡೋಕ್ಕಾಗಲ್ಲ, ಡೌನ್ ಶಿಫ್ಟ್ ಮಾಡಲೇಬೇಕಾಗತ್ತೆ ನೀವು. ಸೊ ಫಿಫ್ತ್ ಗೇರ್ ಇನ್ ಗೇರ್ ಆಕ್ಸೆಲರೇಷನ್ ಅಷ್ಟು ಬೆಸ್ಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಇನ್ನು ಫೋರ್ತ್ ಗೇರ್ ಇನ್ ಗೇರ್ ಆಕ್ಸೆಲರೇಷನ್ ನೋಡೋದಾದರೆ ಅದು ಕೂಡ ಫಿಫ್ತ್ ಗೇರ್ ಥರನೇ ಸ್ವಲ್ಪ ಲ್ಯಾಗಿ ಅಂತಲೇ ಅನ್ನಿಸ್ತಾ ಇದೆ. ಅಲ್ಲೂ ಕೂಡ ಸ್ವಲ್ಪ ಲೋ ಎಂಡ್ ಲ್ಯಾಗ್ ಕಾಣಿಸ್ತಾ ಇದೆ ನನಗೆ, ಬಿಕಾಸ್ ನಾನು ಥ್ರಾಟಲ್ಲಿ ಎಷ್ಟೇ ಬರೀ ಮಾಡಿದ್ರೂ ಅಷ್ಟು ಈಸಿಯಾಗಿ ಮೂಮೆಂಟ್ ಸಿಗ್ತಾ ಇಲ್ಲ ನನಗೆ. ಇಲ್ಲೂ ಕೂಡ ಪೇಸ್ ತುಂಬ ನಿಧಾನಕ್ಕೆ ಬಿಲ್ಡ್ ಆಗ್ತಾ ಇದೆ. ಇನ್ನು ಥರ್ಡ್ ಗೇರ್ ನೋಡೋದಾದರೆ ಸೊ ಥರ್ಡ್ ಗೇರ್ ಆ್ಯಕ್ಚುಲಿ ಸ್ವಲ್ಪ ಜ್ಯೂಸಿಯಾಗಿದೆ ಅಂತಲೇ ಅನಿಸುತ್ತೆ, ಬಿಕಾಸ್ ಥ್ರಾಟಲ್ ನಾನು ಬರೀ ಮಾಡಿದ ತಕ್ಷಣ ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನು ಕ್ಯಾಬಿನ್ ಇನ್ಸುಲೇಷನ್ ಬಗ್ಗೆ ನೋಡೋದಾದರೆ ಎಕ್ಸ್ಟರ್ನಲ್ ನಾಯ್ಸ್ ಸ್ವಲ್ಪ ನಿಮಗೆ ಕ್ಯಾಬಿನ್ ಒಳಗೆ ಕೇಳಿಸುತ್ತೆ, ಟೈರ್ ನಾಯ್ಸ್ ಥರದ್ದು ಸ್ವಲ್ಪ ಕೇಳಿಸುತ್ತೆ ಒಳಗಡೆ ನಿಮಗೆ. ಮತ್ತು ಈ ಕಾರಲ್ಲಿ ರಿಫೈನ್ಮೆಂಟ್ ಬಗ್ಗೆ ಮಾತಾಡೋದಾದರೆ ತುಂಬ ಟಾಪ್ ನಾಚ್ ಆಗಿದೆ ಅಂತಲೇ ಹೇಳ್ಬೋದು. ನಾವು ಐಡಲ್ ಕಂಡೀಷನ್ಸಲ್ಲಿ ಗಾಡಿ ಸ್ಟಾರ್ಟ್ ಆಗಿದೆಯೋ ಇಲ್ವೋ ಅಂತಲೂ ಗೊತ್ತಾಗಲ್ಲ, ಅಷ್ಟು ಸ್ಮೂತ್ ಇದೆ ಇಂಜಿನ್ನು. ಹೈಯರ್ ಆರ್ ಪಿ ಎಮ್ಸಲ್ಲಿ ಮಾತ್ರ ಗಾಡಿ ಸ್ವಲ್ಪ ಇಂಜಿನ್ ಸೌಂಡ್ ನಿಮಗೆ ಕೇಳಿಸುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಇಂಜಿನ್ ತುಂಬ ರಿಫೈನ್ಡ್ ಅಂತಲೇ ಹೇಳ್ಬೋದು. ಇನ್ನು ಟರ್ನಿಂಗ್ ರೇಡಿಯಸ್ ಬಗ್ಗೆ ಮಾತಾಡೋದಾದರೆ ಕಂಪ್ನಿನವರು 4.9 meters ಟರ್ನಿಂಗ್ ರೇಡಿಯಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ ಪ್ರಾಕ್ಟಿಕಲಾಗಿ ಹೆಂಗಿದೆ ಅಂತ ನೋಡೋದಾದರೆ ನೋಡಿ, ಸೊ ಈಸಿಯಾಗಿ ನಿಮಗೆ ಟರ್ನಿಂಗ್ ಸಿಗುತ್ತೆ ನಿಮಗೆ. ಸೊ ಏನು ಪ್ರಾಬ್ಲಮ್ ಇಲ್ಲ ಅಂಥದ್ದು. ಸೊ ಟರ್ನಿಂಗ್ ರೇಡಿಯಸ್ 4.9 ಏನು ಕ್ಲೇಮ್ ಮಾಡಿದ್ದಾರೆ ಕಂಪ್ನಿನವರು, ಸೊ ಅದನ್ನು ಜಸ್ಟಿಫೈ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವು. ಸೊ ಇನ್ನು ಈ ಕಾರಿನ ಮನೋರಬಿಲಿಟಿ ಬಗ್ಗೆ ಮಾತಾಡೋದಾದರೆ ಇದು ಹ್ಯಾಚ್ ಬ್ಯಾಕಿಗೆ ಬರೋ ಸೆಗ್ಮೆಂಟಿಗೆ ಬರುವಂಥದ್ದು ಇದು. ಸೊ ಹಾಗಾಗಿ ಮನೋರಬಿಲಿಟಿ ಸ್ವಲ್ಪ ಈಸಿಯಾಗೇ ಇರುತ್ತೆ. ಸ್ಟೀರಿಂಗ್ ಕೂಡ ತುಂಬ ಲೈಟಾಗಿರೋದ್ರಿಂದ ನಿಮಗೆ ಮನೋರಬಿಲಿಟಿ ಈಸಿ ಸಿಟಿಲಿ ಕೂಡ ನಿಮಗೆ. ಇನ್ನು ಈ ಕಾರಿನ ಮೈಲೇಜ್ ನೋಡೋದಾದರೆ ಕಂಪ್ನಿನವರು ಕ್ಲೈಮ್ ಮಾಡಿರೋವಂಥದ್ದು 18.5 kilometers per liter ಮೈಲೇಜ್ ಕೊಡುತ್ತೆ ಅಂತ. ಬಟ್ ನಾವು ಪ್ರಾಕ್ಟಿಕಲಾಗಿ ತೊಗೊಂಡಾಗ ಸಿಟೀಲಿ ಒಂದು 13-14 kilometers per liter ಮೈಲೇಜ್ ಕೊಡ್ಬೋದು, ಮತ್ತು ಹೈವೇನಲ್ಲಿ ನೋಡಿದಾಗ ನಿಮಗೆ ಒಂದು 18-20 kilometers ಮೈಲೇಜ್ ಕೊಡ್ಬೋದು. ಸೊ ಎರಡನ್ನು ಕಂಬೈನ್ಡ್ ಮಾಡಿದಾಗ ನಿಮಗೆ ಆ್ಯಾವ್ರೇಜಾಗಿ ಒಂದು 16-17 kilometers ಮೈಲೇಜ್ ಕೊಡ್ಬೋದು ಈ ಕಾರು.
ಮೇಂಟೆನೆನ್ಸ್ ಆಸ್ಪೆಕ್ಟ್ ನೋಡೋದಾದರೆ ಈ ಕಾರು 10,000 ಕಿಲೋಮೀಟರ್ ಅಥವಾ ವರ್ಷಕ್ಕೆ ಒಂದು ಸಲ ಸರ್ವಿಸಿಗೆ ಹೋಗುತ್ತೆ. ಸೊ ಸರ್ವಿಸ್ ಕಾಸ್ಟ್ ನಿಮಗೆ ಅರೌಂಡ್ 1,000-5,000 ಬೀಳುತ್ತೆ. ಮತ್ತು ಈ ಕಾರಿನ ಪ್ರೈಸಿಂಗ್ ನೋಡೋದಾದರೆ ಈ ಕಾರ್ ಬಂದು 2016 ಮಾಡಲು ಮತ್ತು ಆಸ್ಟಾ ವೇರಿಯಂಟ್ ಆಗಿರೋದ್ರಿಂದ ಟಾಪ್ ವೇರಿಯಂಟ್ ಇದು. ಸೊ ಆಗಿನ ಒಂದು 2016 ಇಯರಲ್ಲಿ 8 ಲಕ್ಷ ಆನ್ ರೋಡ್ ಪ್ರೈಸ್ಗೆ ಬಂದಿದೆ ಇದು. ನಾನು ರಿವ್ಯೂ ಮಾಡಿರುವಂತಹ ಗ್ರ್ಯಾಂಡ್ ಐ 10 ಮತ್ತು ಪ್ರೆಸೆಂಟ್ ಗ್ರ್ಯಾಂಡ್ ಐ 10 ನಿಯೋಸ್ಗೂ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನು ತೋರಿಸಿದ್ದೀನಿ, ನೋಡ್ಬೋದು ನೀವು ಅದನ್ನ. ಸೆಕೆಂಡ್ ಹ್ಯಾಂಡ್ ಗ್ರ್ಯಾಂಡ್ ಐ 10 ತೊಗೊಳೋದು ವರ್ತಾ? ಹೌದು, ವರ್ತ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಇಂಜಿನ್ ಪವರ್ ಮತ್ತು ಟಾರ್ಕ್ ಪ್ಯಾರಾಮೀಟರ್ ವೈಸ್ ಸೇಮ್ ಇದೆ, ಮತ್ತು ಡೈಮೆನ್ಷನ್ ವೈಸ್ ಗಾಡಿ ನಿಮಗೆ ಸ್ವಲ್ಪ ದೊಡ್ಡದಿದೆ, ಮತ್ತು ಒಂದಿಷ್ಟು ಫೀಚರ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೇಫ್ಟಿ ಪ್ಯಾರಾಮೀಟರ್ ವೈಸ್ ಕೂಡ ಆ್ಯಡ್ ಮಾಡಿರೋದು ನೋಡ್ಬೋದು ನೀವು. ಮತ್ತು ಈ 2016 ಗ್ರ್ಯಾಂಡ್ ಐ 10 ಕಾರಲ್ಲಿ ಏನೇನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅದು ಪರ್ಪಸ್ ಸರ್ವಾಗತ್ತೆ ಅಂತಲೇ ಹೇಳ್ಬೋದು. ಫೀಚರ್ಸ್ ಎಲ್ಲ ಫುಲ್ಲಿ ಲೋಡೆಡ್ ಇಲ್ಲದಿದ್ರೂ ಫಸ್ಟ್ ಟೈಮ್ ಸೆಕೆಂಡ್ ಹ್ಯಾಂಡ್ ಕಾರ್ ಬೈ ಮಾಡೋರಿಗೆ ಈ ಫೀಚರ್ಸ್ ಎಲ್ಲ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ಸೊ ಈ ಕಾರ್ನ ಸೆಕೆಂಡ್ ಹ್ಯಾಂಡ್ ಆಗಿ ಬೈ ಮಾಡೋದು ವರ್ತ್ ಅಂತ ಅನಿಸುತ್ತೆ. ಇನ್ನು ವೈಡಿಟ್ಗೆ ಬರೋಣ. ಸೊ ಯಾರೆಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಬೇಕು ಅಂತ ಇದ್ದು ಅವ್ರಿಗೊಂದು 5 ಲಕ್ಷ ಬಜೆಟ್ ಇದ್ದು ಒಂದು ಕಂಫರ್ಟಬಲ್ ಕಾರ್ ಬೇಕು, ಮತ್ತು ಗುಡ್ ಲುಕಿಂಗ್ ಕಾರ್ ಇರಬೇಕು, ಮತ್ತು ಅದ್ರ ಜೊತೆಗೆ ಪ್ರೀಮಿಯಂ ಫೀಲ್ ಕೊಡಬೇಕು ನಮಗೆ, ಅದ್ರ ಜೊತೆಗೆ ಕಾರು ರಿಫೈನ್ಡ್ ಆಗೂ ಇರಬೇಕು ಮತ್ತು ರಿಲಯಬಲ್ ಆಗೂ ಇರಬೇಕು, ಇಷ್ಟೆಲ್ಲ ಒಂದು ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕಲ್ಲೇ ಬೇಕು ಅನ್ನೋರಿಗೆ ಇದು ಒಂದು ಒಳ್ಳೆ ಕಾರ್ ಅಂತಲೇ ಹೇಳ್ಬೋದು. ಇನ್ನು ಫಸ್ಟ್ ಟೈಮ್ ಕಾರ್ ಬೈಯರ್ಸ್ಗೂ ಕೂಡ ಇದು ಸೂಟ್ ಆಗುತ್ತೆ. ಯಾಕೆ ಅಂತಂದರೆ ಈ ಕಾರಲ್ಲಿ ಒಂದು ಅಗ್ರೆಸಿವ್ ಪವರ್ ಅಂತ ಇಲ್ಲ. ಸೊ ಕಾರ್ ಮೇಲೆ ಈಸಿಯಾಗಿ ಗ್ರಿಪ್ ಕೂಡ ಸಿಗುತ್ತೆ ಅವರಿಗೆ, ಮೈಲೇಜ್ ಕೂಡ ಚೆನ್ನಾಗೆ ಕೊಡುತ್ತೆ ಈ ಕಾರು. ಸೊ ಇದು ಹುಂಡೈ ಕಂಪ್ನಿ ಆಗಿರೋದ್ರಿಂದ ನಿಮಗೆ ಸರ್ವಿಸಸ್ ಎಲ್ಲ ಚೆನ್ನಾಗೇ ಇರುತ್ತೆ, ಕನ್ವೀನಿಯಂಟು, ಮತ್ತು ಅದ್ರ ಸ್ಪೇರ್ ಪಾರ್ಟ್ಸ್ ಕೂಡ ಈಸಿಯಾಗೇ ಸಿಗುತ್ತೆ ನಿಮಗೆ. ಸೊ ಇದಾಗಿತ್ತು ಹುಂಡೈ ಗ್ರ್ಯಾಂಡ್ ಐ 10 ಆಸ್ಟಾ ಕಾರ್ ರಿವ್ಯೂ. ನಾನು ಮಾಡಿದ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಮಾಡಿದ ರಿವ್ಯೂ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ, ಹಾಗೂ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಹಾಗೂ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ.